ನಮಸ್ಕಾರ, ನೀವು ನೋಡ್ತಾ ಇದ್ರ ಫಾರ್ಮರ್ ಬೆಳಗರೆ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಯಾರು ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳಿಸ್ಕೋಣ ಅಂತ ಬಂದಿದ್ದೀನಿ. ಇದು ಏನಪ್ಪ ಅಂದರೆ, ಅಡಿಕೆ ಗೋಟ್ಗಳಲ್ಲಿ ಹೇಗೆ ಸಸಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಡಿಕೆ ಗೋಟ್ಗಳನ್ನ ಹೇಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಹಿಂದ್ಗಡೆ ಇನ್ನೊಂದು ವಿಡಿಯೋ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಅಂದರೆ ಹೋಗಿ ದಯವಿಟ್ಟು ನೋಡಿ. ಮೊದಲನೇ ವಿಧಾನದಲ್ಲಿ ಅಡಿಕೆ ಗೋಟ್ಗಳನ್ನ ಹೇಗೆ ಮೊಳಕೆ ಮಾಡ್ಬೋದು ಅಂತ ನೋಡಿದ್ರೆ, ನೀವು 1000 ಅಡಿಕೆ ಗೋಟ್ಗಳನ್ನ ಮೊಳಕೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ನೀವು ಮೊದಲು 2 ಅಡಿ ಅಗಲ 3 ಅಡಿ ಉದ್ದಕ್ಕೆ ಒಂದು 1/2 ಅಡಿ ಆಳವಾಗಿ ಒಂದು ಗುಂಡಿ ಮಾಡ್ಕೋಬೇಕಾಗತ್ತೆ. ಈ ಗುಂಡಿ ಮಾಡ್ಕೊಂಡು ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಮನೆ ಕಟ್ಟಕ್ಕೆ ಬಳಸ್ತಾರಲ್ಲ ಮರಳು, ಆ ಮರಳನ್ನ ತಗೋಬೇಕು. ಹಾಗೆ ಗುಂಡಿ ಅಷ್ಟು ಅಗಲದ್ದೆ ಒಂದು ತಾಟ್ಪಲ್ ತಗೋಬೇಕಾಗತ್ತೆ. ತಾಟ್ಪಲ್ ತಗೊಂಡು ನೀವು ಗುಂಡಿ ತೆಗೆದಿರ್ತೀರಲ್ಲ, ಆ ಗುಂಡಿ ಕೆಳಭಾಗದಲ್ಲಿ ತಾಟ್ಪಲ್ನ ಹಾಸ್ಬೇಕಾಗತ್ತೆ. ತಾಟ್ಪಲ್ನ ಹಾಸಿ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, 2-3 ಇಂಚು ಮನೆ ಕಟ್ಟ ಮರಳನ್ನು ಹಾಕಬೇಕಾಗತ್ತೆ ಅದ್ರ ತುಂಬ. ಅದನ್ನ ಹಾಕಿದ ನಂತರ ನೀವು ಅಡಿಕೆ ಗೋಟ್ಗಳನ್ನ ಒತ್ತೊತ್ತಾಗಿ ಒಂದ್ರ ಪಕ್ಕ ಒಂದು ಜೋಡಿಸಾದ ನಂತರ ಸಂಪೂರ್ಣವಾಗಿ ಮರಳಲ್ಲಿ ಅಡಿಕೆ ಗೋಟ್ಗಳನ್ನೆಲ್ಲ ಮುಚ್ಚಿಬಿಡಬೇಕು. ಮುಚ್ಚಿದ ನಂತರ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅದರಲ್ಲಿ ಒಂದು 3-4 ತಿಂಗಳವರೆಗೂ ನೀವು ನೀರನ್ನ ಹಾಯಿಸ್ಬೇಕಾಗತ್ತೆ. ಇದೇ ರೀತಿ ನೀವು ನೀರನ್ನ ಹಾಯಿಸ್ತಾ ಬಂದರೆ ಅಡಿಕೆ ಗೋಟ್ಗಳು ಮೊಳಕೆ ಆಗ್ತವೆ. ಇದು ಮೊದಲನೇ ವಿಧಾನ. ವಿಧಾನದಲ್ಲಿ ನೀವು ತಂದಿರುವಂಥ ಅಡಿಕೆ ಗೋಟ್ಗಳನ್ನ ಒಂದು ಗೋಣಿ ಚೀಲಕ್ಕೆ ತುಂಬಿ ಅದರ ಬಾಯಿನ ಕಟ್ಟಿ ಆ ಗೋಣಿ ಚೀಲಕ್ಕೆ ದಿನ 2-3 ಬಾರಿ ನೀರು ಹಾಕ್ತಾ ಬರಬೇಕು. ಅದೇ ರೀತಿ ನೀವು 3-4 ತಿಂಗಳು ನೀರು ಹಾಕ್ತಾ ಬಂದರೆ ಅದರಲ್ಲೂ ಸ್ವತಃ ಅಡಿಕೆ ಗೋಟ್ಗಳು ತುಂಬ ಚೆನ್ನಾಗಿ ಮೊಳಕೆ ಆಗ್ತವೆ. ಮೂರನೇ ವಿಧಾನದಲ್ಲಿ ನೀವೊಂದು ಬಿದಿರಿನ ಪುಟ್ಟಿಯನ್ನು ತೊಗೊಳ್ಬೇಕಾಗತ್ತೆ. ಬಿದಿರಿನ ಪುಟ್ಟಿಯನ್ನು ತೊಗೊಂಡು ಜೊತೆಗೆ ಒಂದು ಗೋಣಿಚೀಲನೂ ತೊಗೋಬೇಕಾಗತ್ತೆ. ಗೋಣಿಚೀಲನ ತೊಗೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಂದು ಗೋಣಿಚೀಲದಲ್ಲಿ 4 ಪೀಸ್ಗಳನ್ನ ಮಾಡಬೇಕಾಗತ್ತೆ. ಆ ರೀತಿ ಪೀಸ್ ಮಾಡಿದ ನಂತರ ಗೋಣಿಚೀಲದ ಒಂದು ಪೀಸನ್ನು ಪುಟ್ಟೆ ತಳವಾಕಿ ಆ ಗೋಣಿಚೀಲದ ಮೇಲೆ ಅಡಿಕೆ ಗೋಟ್ಗಳನ್ನ ಹಾಕ್ಬೇಕಾಗತ್ತೆ. ನಂತರ ಮತ್ತೆ ಗೋಣಿಚೀಲ ಹಾಕ್ಬೇಕಾಗತ್ತೆ, ಅದ್ರ ಮೇಲೆ ನಂತರ ಅಡಿಕೆ ಗೋಟ್ಗಳು. ಇದೇ ರೀತಿ ಒಂದು ಲೇಯರ್ ಗೋಣಿಚೀಲ, ಒಂದು ಲೇಯರ್ ಅಡಿಕೆ ಗೋಟು, ಇದೇ ರೀತಿ ನೀವು ಹಾಕ್ತಾ ಬರಬೇಕಾಗತ್ತೆ. ಹಾಗೆ ಇದ್ರ ಮೇಲೂ 2 ದಿನಕ್ಕೊಮ್ಮೆ ನೀರು ಹಾಯಿಸ್ತಾ ಬಂದರೆ ಇದರಲ್ಲೂ 3-4 ತಿಂಗಳಿಗೆ ಅಡಿಕೆ ಗೋಟ್ಗಳು ಉತ್ತಮವಾಗಿ ಮೊಳಕೆ ಹೊಡಿತವೆ. ಮೊಳಕೆ ಹೊಡೆದಿರುವಂಥ ಎಲ್ಲ ಸಸಿಗಳನ್ನು ತಗೊಂಡು ಪ್ಯಾಕೆಟ್ ಮಾಡಿ ನೀವು ಅದನ್ನು ಮುಂದೆ ಪೋಷಣೆ ಮಾಡಬೇಕಾಗತ್ತೆ. ಈ ವಿಡಿಯೋದಲ್ಲಿರೋ 3 ವಿಧಾನಗಳನ್ನು ಮುಂದೆ ವಿಡಿಯೋ ಮಾಡಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಪ್ರಾಕ್ಟಿಕಲ್ಲಾಗಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.